ಟ್ರಿಪಲ್ ರೈಡ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರದ್ದು ನಿಜವಾಗ ಸಿಕ್ಕಾಪಟ್ಟೆ ಕೋಪ ಬರೋದು, ಫೈನ್ಗಳು ಹಾಕೋ ಟೈಟ್ಲ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾನು ಹಂಗೆ ಹೈಸ್ಕೂಲಲ್ಲಿ ಇದ್ದಾಗ ಮೋಸ್ಟ್ಲಿ 8ನೇ ಕ್ಲಾಸಲ್ಲೋ 9ನೇ ಡಬಲ್ ರೈಡ್ ಹೊಡೆದೆ ನಾನು, ಲೈಟ್ ಇಲ್ಲ ಪೈಟ್ ಇಲ್ಲ ಅಂತ ಎಲ್ಲ ಎಲ್ಲೆಲ್ಲೋ ಬಾರಿಸ್ಬಿಟ್ಟವ್ರು ನನಗೆ ಪೊಲೀಸರು ಸೈಕಲಲ್ಲಿ. ಇದು ಟ್ರಿಪಲ್ ಲೋ ಅಂತ ಮಾಡಿದ್ರು ನಮ್ಮ ಡೈರೆಕ್ಟ್ರು ಮಹೇಶ್ ಅವರು, ನಮಗೆ ಸೂರ್ಯ ಅವ್ರ ಜೊತೆಗಿಂದ ಪರಿಚಯ ಡೈರೆಕ್ಟ್ರು. ಇನ್ನು ನಮ್ಮ ಫಸ್ಟ್ಗೆ ಪ್ರಥಮಕ್ಕೆ ರಾಮ್ ಗೋಪಾಲ್ ವರ್ಮ ಅವರು ಈ ಸಿನಿಮಾ ನಿರ್ಮಾಪಕವನ್ನು ನಿರ್ಮಿಸಿದ್ದಾರೆ. ಸರ್, ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ. ನಿಮಗೆ ಎಲ್ಲ ರೀತಿಯಿಂದನೂ ಈ ಮುಂದೆ ಕೂಡ ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಸ್ವಾಗತ. ಇನ್ನು ಸಾಧು ಅವ್ರದ್ದು ನನಗೆ ಯಾವ ಲೆಕ್ಕದಲ್ಲಿ ಇವರು ಡೈರೆಕ್ಟ್, ನಾನು ಸಾಧು ಅಣ್ಣ ತಮ್ಮ ಅಂತೆ, ಏನು ನಮ್ಮಪ್ಪ ಮೋಸ ಮಾಡಿದ್ರೋ ಅಥವಾ ಅವರು ಮೋಸ ಮಾಡಿದ್ರೋ ಯಾವ ಲೆಕ್ಕದಲ್ಲಿ ಡೈರೆಕ್ಟ್ರ ಇದು ಹೆಂಗ್ರಿ, ನಾನು ಸಾಧು ಅಣ್ಣ ತಮ್ಮ ಹಾಕಿ ಹೆಂಗ್ರಿ ಅಂತ ನಾನು, ಇಲ್ಲ ನನಗಾರು ಕರ್ಲಿ ಅದು ಮಾಡಿ, ಇಲ್ಲ ನನಗೆ ಬೇರೆ ಕಮಲಾಸನ್ ರೇಂಜಿಗೆ ನನಗೆ ಹಿಂಗೆ ಮಾಡಿ ಅಂತಂದೆ. ಅಯ್ಯೋ ಬೇಡ ಅಂತಂದರು. ಆದರೆ ಒಂದು ಲೆಕ್ಕದಲ್ಲಿ ಆಮೇಲಿಂದ ಗೊತ್ತಾಯಿತು, ಸಾಧು ಅಂತ ಮಹಾನ್ ಡುಬಾಕೋ, ಎಲ್ಲ ಯಾಮರು ಹುಟ್ಟಿದಾರಲ್ಲಿ. ಅದು ಬೇರೆ, ಅದು ಅದು ಬೇರೆ, ಆಕಾರ ವಿಕಾರದಲ್ಲಿ ಆ ಥರದ್ದು ವಿಚಾರದ. ಹಾಂ ಸರ್, ವಿಕಾರ ಅಂದ್ಬಿಟ್ಟ ನೀವೇ ಹೇಳ್ಕೊತಿರ್ತೀರ ಎಷ್ಟು ವಿಕಾರವಾಗಿದ್ದೀನಿ ಅನ್ಬಿಟ್ಟ. ಅದಕ್ಕೆ ಅದಕ್ಕೆ ನಾನು ಆಕಾರ ನಾನು ರೇಗಿಸ್ತಾ ಇರ್ತೀನಿ, ನಾನು ಬರೋಕ್ಕಿಲ್ಲ ಬರೀ ಅಂತಿರ್ತಾರೆ ಅವ್ರಿಗೆ, ಅವರೇ ಅಂದ್ಕೋತಿರ್ತಾರೆ ಅವಾಗಲಿ ಎಷ್ಟು ಖರಾಬಾಗಿದ್ದೀನಿ ನಾನು ರಂಗಣ್ಣ ನಾನು ಅಂತ. ಇದೇ ಥರದ್ದು ಅವ್ರು ನನ್ನನ್ನು ಅವರು ಅಣ್ಣ ತಮ್ಮನ ಮಾಡಿದ್ದಾರೆ. ಇನ್ನು ನನಗೆ ಹಿಂಗೆ ಹೆಣ್ಮಕ್ಳು ನೋಡಿದ್ರು, ಇಲ್ಲ ನನ್ನ ಗಂಡಸರು ನೋಡೇ ಆಗಲ್ಲ ನನಗೆ ಈ ಸಿನಿಮಾದಲ್ಲಿ, ಗಂಡಸರು ತಲೆ ಕಂಡ್ರಾಗಲ್ಲ. ಆ ಥರದ್ದು ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ರು ಮಹೇಶ್ ಅವರು. ನಿಜವಾಗಲೂ ಅದೇ ಈ ಒಂದ್ಸರಿ ನನಗೆ ಸಕಲೇಶ್ವರ, ಸಕಲೇಶ್ವರದಲ್ಲಿ ಚಿಕ್ಕಮಗಳೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಏನೊಂದು ಸೀನ್ ಇತ್ತು, 7:30 ಆಯಿತು, ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಸಾಧು 6 ಗಂಟೆ ಆದಮೇಲೆ ಸಾಧು ಶುರು ಮಾಡಿಬಿಟ್ರು. ಸರಿ ಸರ್, ಅದು ಯಾವುದು ಕ್ಲಬ್ಬಲ್ಲಿದ್ದು ಹೋಗಿ ಸಾಧುನ ಏನು ಮಾಡ್ತಾರೆ ನೋಡೋಣ, 7:30 ರೂಮ್ ನನಗೆ ಹೋಗ್ತೀನಿ, ಏನೇನೋ ಎಕ್ಸಸೈಸ್ ಮಾಡ್ತಾರೆ, ನಾನು ಇವರು ಹಾರ್ಮೋನಿಯಂ ಇಲ್ಲ ಏನಿಲ್ಲ ಅಂತ ಅಂತಾರೆ. ಕೊನೆ ಬಾಗಿಲು ತುಂಬ ಹೋಗ್ತೀನಿ, ಬೆಡ್ಶೀಟು ಗೊಬ್ಬರ ಹಾಕೊಂಬಿಟ್ಟು ಕರೋನಾ ವೈರಸ್ ಎಲ್ಲ ತೆಗೆದುಬಿಟ್ಟೆ ರಂಗಣ್ಣ ಅಂತಂದರು. ನನಗೆ ಅಯ್ಯೋ ಸರ್, ಇದ್ಯಾಕೆ ಸರ್ ಇದು ಹಿಂಗೆ ಮಾಡ್ಕೊಂಡಿದ್ದೀರ ನೀವು ಅಂತೇಳಿ ಅವ್ರಿಗೆ, ಇಲ್ಲೋ ರಂಗಣ್ಣ ನಿಂಗೆ ಗೊತ್ತಿಲ್ಲ, ಅಯ್ಯೋ ನಾನು ಮಧ್ಯೆ ಹಂಗೆ ಹಂಗೆ ಅಂದ್ಕೊಂಡು ಎಲ್ಲ ತೆಗೆದುಬಿಟ್ಟೆ ನೋಡಿ ಅಂತ ಒಂದು ಬಕೆಟಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬಂದರು. ಅಯ್ಯೋ ಸರ್ ಏನಿಲ್ಲ ಸರಿ, ಬಿಟ್ಕೊಳ್ಳಿ ಇದು 30 ಕರೋನಾ ವೈರಸ್ ಕದೆ ಅದೇ ಒಳ್ಳೇದು ಅಂತೇಳಿ ಇದು ಮಾಡಿದ್ವಿ.